ತಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಅಂಬೇಡ್ಕರ್ ವಾದಿಗಳು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಆರಾಧನೆ ಮಾಡುವುದು ಬೇಡ, ಅವರ ವಿಚಾರಧಾರೆಗಳನ್ನು ತಮ್ಮ ನಿತ್ಯ ಜೀವನದಲ್ಲಿ ಆಚರಣೆ ಮಾಡಬೇಕು. ದಾಸಂಸ ರಾಜ್ಯ ಪ್ರಧಾನ ಸಂಚಾಲಕ ಉಪಾಸಕ ಮಾವಳ್ಳಿ ಶಂಕರ್ ಮನವಿ. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸರ್ವ ಸದಸ್ಯರ ಸಮಾವೇಶ ಹಾಗೂ ಜಿಲ್ಲಾ ಸಮಿತಿಯ ಪುನರ್ ರಚನೆ, ಡಾಕ್ಟರ್ ಅಂಬೇಡ್ಕರ್ ಹಾಗೂ ಬುದ್ಧ ಧಮ್ಮ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳ್ಳಿ ಶಂಕರ್ ಅವರು ಉದ್ಘಾಟನೆ ಮಾಡಿ ಮಾತನಾಡುತ್ತಿದ್ದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹೈಕೋರ್ಟ್ ವಕೀಲರಾದ ಕಾಮ್ರೇಡ್ ಬಾಲನ್, ಬೆಂಗಳೂರು ಬುದ್ಧಾಚಾರ್ಯ ಉಪಾಸಕರಾದ ಅರವಿಂದ್ ಬೋಧ್, ಕೋಲಾರ ಡಿಸಿಆರ್ಇ ಆರಕ್ಷಕ ಉಪನಿರೀಕ್ಷಕರಾದ ಸಿ ರವಿಕುಮಾರ್, ರಾಜ್ಯ ಸಂಘಟನಾ ಸಂಚಾಲಕರಾದ ಕಾರಳ್ಳಿ ಶ್ರೀನಿವಾಸ್, ಬೆಂಗಳೂರು ವಿಭಾಗೀಯ ಸಂಚಾಲಕರಾದ ಮಣಿಪಾಲ್ ರಾಜಪ್ಪ, ಬೆಂಗಳೂರು ಎಪಿಎಸ್ ಕಾಲೇಜು ಪ್ರಾಧ್ಯಾಪಕರಾದ ಸುಭಾಷ್, ರಾಜ್ಯ ಸಮಿತಿ ಸದಸ್ಯರಾದ ಎಪಿಎಲ್ ರಂಗನಾಥ್, ಕೋಲಾರ ಜಿಲ್ಲೆಗೆ ಎರಡನೇ ಅವಧಿಗೆ ಪುನರಾಯ್ಕೆ ಆಗಿರುವ ಕೋಲಾರ ಜಿಲ್ಲಾ ಸಂಚಾಲಕರಾದ ಗಾಂಧಿನಗರ ಶ್ರೀರಂಗ, ಮುಳಬಾಗಲು ತಾಲೂಕು ಅಧ್ಯಕ್ಷರಾದ ಅಮರ್, ಶ್ರೀನಿವಾಸ್ಪುರ ಮುನಿಸ್ವಾಮಿ, ಮಾಲೂರು ಶ್ರೀನಿವಾಸ್, ಕೆಜಿಎಫ್ ಗೆನ್ನೇರಳ್ಳಿ ಲಕ್ಷ್ಮಣ್, ಕೋಲಾರ ಸಂಘರ್ಷ ಸಂಘಟನೆಯ ಹಿರಿಯ ಮುಖಂಡರಾದ ಅವಣಿ ಕಾಶಿ, ಲಕ್ಕೂರ್ ವೆಂಕಟೇಶ್, ಎಕೆ ಆನಂದ್ ಮುಂತಾದ ಮುಖಂಡರು ಹಾಜರಿದ್ದರು. ಪಿಚ್ಚಳ್ಳಿ ಶ್ರೀನಿವಾಸ್, ಪಿಚ್ಚಳ್ಳಿ ಮಂಜುನಾಥ್ ಕೃಷ್ಣವೇಣಿ ತಂಡದಿಂದ ಜಾಗೃತಿ ಕ್ರಾಂತಿ ಗೀತೆಗಳನ್ನು ನಡೆಸಿಕೊಡಲಾಯಿತು. ಕಿತ್ತಂಡೂರು ವೆಂಕಟರಾಮ್, ಪಂಚ ಟಿವಿ ನ್ಯೂಸ್, ಕೋಲಾರ. ನೀನು ಹೇಳ್ತದೆ ನಿಜಾನೇ, ನಾನು 2000 ಸುತ್ತ ಆಗ್ತೀನಿ, ಅದ್ರ ತಿನ್ನಕ್ಕೆ ನಾನಂತ ಒಂದು ರೂಪಾಯಿ ಜೋಪಡಿ ಇಲ್ಲ. ಯಾಕೆ ಅಂತ ಕೇಳುವಂತಾರೆ, ಯಾಕೆ ಅಂದ್ರೆ ಮೈ ಫುಡ್ ಇಸ್ ಮೈ ಫುಡ್ ಅಂತಾರೆ. ನಾವು ಕೇಳುತ್ತಾರೆ ಮೈ ಫುಡ್ ಇಸ್ ಮೈ ಫುಡ್ ಅದು ನನ್ನ ಊಟ, ಅದು ನನ್ನ ಚಪ್ಪಲಿ ಫುಡ್ ಅದು, ಮೈ ಸೆಲ್ಫ್ ರೆಸ್ಪೆಕ್ಟ್ ಇದೆಯಲ್ಲ ಅಭಿಮಾನ ಊಟದ. ನಮ್ಮ ಹೋರಾಟ ಬಂದು ಊಟಕ್ಕೆ ಅಲ್ಲ, ಸ್ವಾಭಿಮಾನಕ್ಕೆ ಹೋರಾಟ ಎಂದ ಊಟಕ್ಕೆ ಅಲ್ಲ. ಅಂಬೇಡ್ಕರ್ ಅವ್ರ ಸಿದ್ಧಾರ್ಥ ಹೇಳಿದ್ರೆ ಏನಿಲ್ಲ, ಸ್ವಾಭಿಮಾನ. ಸ್ವಾಭಿಮಾನ ಬದುಕು ಬದುಕಲಿಲ್ಲ ಅಂದ್ರೆ ತಾಯಿ ಗರ್ಭಿಸದೊಳಗೆ ನೋಡ್ತಾರೆ, ಅಂತ ಬದುಕಬೇಕಾದ ನಮಗೆ ಅಂತ. ಭಗವಾನ್ ಬುದ್ಧ ಧಮ್ಮ ಇದೆಯಲ್ಲ, ಧಮ್ಮ ಬಂದು ಅದು ಸತ್ಯ. ಏನು ಸತ್ಯ? ಈ ಕಮ್ಮ ನಿಯಮನ ಹಣೆ ಬರ ಬರೆಯುವ ಬ್ರಹ್ಮ ನಿಯಮನ ಇಷ್ಟೇ ಧಮ್ಮ. ಎಲ್ಲದಕ್ಕೆ ಮನಸ್ಸೇ ಕಾರಣ. ಅದು ಸಹಾಯ ಬೇಕು ಅಂದ್ರೆ ಮನಸ್ಸು ಕಾರಣ, ಬೇಡ ಅಂದ್ರೆ ಮನಸ್ಸೇ ಕಾರಣ. ವಿನ ಬೇರೆ ಬ್ರಹ್ಮ ನಿರ್ವಾಹದಲ್ಲಿ ನೆಪಾಲಿಂದ ಹೇಳಿದೆ. ಕಮ್ಮ ನಿಯಮ ಧಮ್ಮ ನಿಯಮ ಅಷ್ಟೇ. ಆದ್ರೆ ಕಮ್ಮ ವಿಷಯ ಇದೆಯಲ್ಲ, ಆ ಧಮ್ಮನ ತಿಳ್ಕೊಳ್ಬೇಕು ಅಂದ್ರೆ ಧಮ್ಮ ಚಕ್ರ ತಿಳ್ಕೊಳ್ಬೇಕು. ಧಮ್ಮ ಚಕ್ರದ ಒಳಗೆ ಅವಲಂಬಿಸಿಕೊಂಡಿರುವ 24 ಶ್ರೇಷ್ಠ ಸತ್ಯಗಳ ಅನುಬಂಧಿತ ಸಂಬಂಧಗಳನ್ನ ಅರ್ಥ ಆದ್ರೆ ನಾವು ಬೋಧಲಾಗ್ತೇವೆ. ಭಗವಾನ್ ಬುದ್ಧ ಜಾತಿ ಪರಿಚಯ ಬಂದು ಹುಟ್ಟಿನ ಆಧಾರದ ಮೇಲೆ ಇಲ್ಲ, ನಡತೆ ಆಧಾರದ ಮೇಲೆ ಇದೆ. ಹುಟ್ಟಿಗಾಧಾರದ ಮೇಲೆ ಜಾತಿ ಇಲ್ಲ ಅಂದ್ರೆ ಕೊಲೆ ಮಾಡೋನು, ಸುಳ್ಳೇರವನು, ತಲಾಚಿಡಿಯವನು, ತತ್ರ ಮಾಡೋನು, ಆ ನಡತೆ ಆಧಾರದ ಮೇಲೆ ಜಾತಿ ಪರಿಚಯ ಇಲ್ಲ. ಹುಟ್ಟಿನ ಆಧಾರದ ಮೇಲೆ ಜಾತಿ ಪರಿಚಯ ಇಲ್ಲ. ಬುದ್ಧ ಇಸ್ತಿ ಫೌಂಡರ್ ಆಫ್ ಡೆಮೋಕ್ರಸಿ ಇನ್ ದಿಸ್ ವರ್ಲ್ಡ್. ಯಾರ ಸಮಯದಲ್ಲಿ ಇಟ್ಸ್ ನಾಟ್ ಡೆಮೋಕ್ರಸಿ, ಈ ಗೋ ಟು ಇಸ್ಲಾಮ್. ಆಪ್ತಿ ಅಲ್ಲ, ಬೈದಿ ಅಲ್ಲ, ಆಪ್ತಿ ಅಲ್ಲ, ಗೋ ಟು ಕ್ರಿಶ್ಚಿಯಾನಿಟಿ. ಆಪ್ತಿ ಗೋ, ಬೈದಿ ಗೋ, ಆಪ್ತಿ ಗೋ, ಗೋ ಟು ಗೀತ. ಆಪ್ತಿ ಕೃಷ್ಣ, ಬೈದಿ ಕೃಷ್ಣ, ಆಪ್ತಿ ಕೃಷ್ಣ, ಎಲ್ಲಿ ಡೆಮೋಕ್ರಸಿ? ಅದಕ್ಕೆ ಬಾಬಾ ಹೇಳ್ತಾರೆ ಪ್ರಜಾಪ್ರಭುತ್ವ ದೇಶಕ್ಕೆ ಪ್ರಜಾಪ್ರಭುತ್ವ ಧರ್ಮ ಬೇಕು. ಅದಕ್ಕೆ ಐ ಸುಸ್ತಿ ದಟ್ ಇಸ್ ಮೈ ಅಲ್ಟಿಮೇಟ್. ಆದ್ರೆ ಪ್ರೆಸೆಂಟ್ ಬಂದು ಇಟ್ ಇಸ್ ಟೆಂಪರರಿ, ಯಾವುದು ಅಲ್ಟಿಮೇಟ್ ಅಲ್ಲ ಸವಾಲು. ಆದರೆ ಪ್ರೆಸೆಂಟ್ ಏನ್ ಬೇಕು? ಹೌ ಟು ಮಾರ್ಚ್ ಆಲ್ ಟುಗೆದರ್, ದಿಸ್ ಇಸ್ ಅಲ್ಟಿಮೇಟ್ ನೌ. ಯಾವ ಧರ್ಮಗಳು ಪೈಪಟ್ಟಿ ಆಗುತ್ತೋ ದೇಶ ಒಳಗೋಗುತ್ತೆ. ದೇಶ ದೊಡ್ಡ ಧರ್ಮ ದೊಡ್ಡ ಅಂದ್ರೆ ದೇಶ ದೊಡ್ಡದು. ಯಾವ ರೀತಿ ಒಂದು ತಾಯಿಗೆ ನಾನು ಬರ್ತಲಿರುತ್ತೋ ಅದೇ ರೀತಿ ಒಂದು ದೇಶಕ್ಕೆ ಆಗುತ್ತೋ ಧರ್ಮ ಇರುತ್ತೆ. ನಮ್ಮ ಹಿಂಬಲಿಗಳೇ ನಮ್ಮ
ಬೆಳಕಿನ ಕಿರಣಗಳು ಸಾಧಿಸಾಗಿ ಬರುತ್ತಿವೆ, ಬೆಳಕಿನ
ನೆನಪಿದೆ ಭೋಜನರ ವಿಮೋಚನೆಯ ಮಾರ್ಗವೆಂದು ಕಂಡಿದೆ ಭೋಜನರ ವಿಮೋಚನೆಯ ಮಾರ್ಗವೆಂದು ಕಂಡಿದೆ ಕೋಲಾರ ಜಿಲ್ಲಾ ಸರ್ವ ಸದಸ್ಯರ ಸಭೆ ಮತ್ತು ಅಧ್ಯಕ್ಷರ ಪುನರಾಯ್ಕೆ ಸಮಿತಿ ಪುನರಾಯ್ಕೆ ಮತ್ತು ಬುದ್ಧ ಮತ್ತು ಧಮ್ಮದ ಬಗ್ಗೆ ಒಂದು ವಿಚಾರ ಸಂಕೀರ್ಣ ಈ ಸಂದರ್ಭಕ್ಕೆ ಸಂದೇಶ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಮ್ಮ ಪೂರ್ವಿಕರ ತ್ಯಾಗ ಮತ್ತು ಬಲಿದಾನದಿಂದ ಈ ಚಳವಳಿ ಇವತ್ತು ರಾಜ್ಯದಲ್ಲಿ ಅದು ದೀರ್ಘಕಾಲಿಕವಾಗಿ ನಡ್ಕೊಂಡು ಬರ್ತಾ ಇರುವಂಥದ್ದು ಈ ಶೋಷಿತ ಸಮುದಾಯಗಳಲ್ಲಿ ಒಂದು ಶಕ್ತಿಯನ್ನು ಒಂದು ಪ್ರಶ್ನಿಸುವ ಧೈರ್ಯವನ್ನು ಇವತ್ತು ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಚಳವಳಿಗೆ 50 ದಶಮಸ ಅಂಬೇಡ್ಕರ್ ವಾದಕ್ಕೆ 25 ವರ್ಷಗಳು ಪೂರೈಸ್ತಾ ಇದೆ. ಅದ 5 ಮತ್ತು 6ನೇ ತಾರೀಕು ತುಮಕೂರಿನಲ್ಲಿ ನಮ್ಮದು ರಾಜ್ಯ ಮಟ್ಟದ ಸರ್ವ ಸದಸ್ಯರ ಸಭೆ ಆದಮೇಲೆ ಜಿಲ್ಲಾ ಸಮಿತಿಗಳೆಲ್ಲವೂ ಕೂಡ ಪುನರ್ರಚನೆಗೊಳ್ತವೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯದ ಸುಮಾರು 9 ಜಿಲ್ಲೆಗಳಲ್ಲಿ ಇವತ್ತು ರಾಜ್ಯ ಜಿಲ್ಲಾ ಸಮಿತಿಗಳು ಪುನರ್ರಚನೆಗೊಂಡು ಇವತ್ತು ಕೋಲಾರ ಜಿಲ್ಲೆ ಆಗಿದೆ. ಕೋಲಾರ ಜಿಲ್ಲೆಗೆ ನೂತನ ಪದಾಧಿಕಾರಿಗಳ ಆಯ್ಕೆ ಸಂದರ್ಭದಲ್ಲಿ ಹಿಂದಿನ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಶ್ರೀರಂಗಮ್ಮ ಅವರನ್ನು ನಮ್ಮ ಎಲ್ಲ ಪದಾಧಿಕಾರಿಗಳು ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಕ್ರಾಂತಿಕಾರಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. BJP ಮತ್ತು RSS ಸಂವಿಧಾನವನ್ನು ಸಂವಿಧಾನದ ಆಶಯಗಳನ್ನು ನುಂಗುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳನ್ನು ಮಾಡುವಂಥದ್ದು, ಅಲ್ಪಸಂಖ್ಯಾತರನ್ನು ಗುರಿಯನ್ನಾಗಿಸಿಕೊಂಡು ಬಹುಸಂಖ್ಯಾತರನ್ನು ಎತ್ತಿಕಟ್ಟುವ ಕೆಲಸವನ್ನು ಈ BJP ಮತ್ತು RSS ಮಾಡ್ತಾ ಇದೆ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿ. ಯಾರು ನೊಂದವರಿದ್ದಾರೆ, ಬೆಂದವರಿದ್ದಾರೆ, ಕಣ್ಣೀರನ್ನು ಒರೆಸುವ ಕೆಲಸವನ್ನು ಚಳವಳಿಗಾರರು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ